Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಲ್ಲಿ ಶಾಂತವಾದ ನಂದಾದೀಪ ಸದಾ ಬೆಳಗ್ತಾ ಇರಬೇಕು. ಆ ದೀಪ ಯಾವತ್ತೂ ಬೆಂಕಿ ಆಗಬಾರದು. ಅಲ್ಲವೇ ಗುರುಗಳೇ? ನಿಜ ರಾಯರೇ, ಈ ಪೂಜೆ ಉದ್ದೇಶ ಕೂಡ ಅದೇ. ನನಗೆ ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಇದೆ. ಲಕ್ಷ್ಮಿ ಅಂದ್ರೆ ಯಾರು? ಯಾರಾದರೂ ವಿವರಿಸ್ತೀರಾ? ಲಕ್ಷ್ಮಿ ಅಂದ್ರೆ ದೇವರಲ್ವ ಗುರುಗಳೇ? ನಮ್ಮ ಮನೆಯಲ್ಲಿ ನಾನು ನಮ್ಮ ಅಮ್ಮನಲ್ಲೇ ಲಕ್ಷ್ಮಿನ ಕಾಣ್ತೀನಿ. ಅವರೇ ನನ್ನ ದೇವರು. ಡಾರ್ಲಿಂಗು, ನಿನ್ನ ತಮ್ಮ ಎಮೋಷನಲ್ ಡೈಲಾಗ್ ಹೊಡಿತಿದ್ದಾನೆ. ವಾಟ್ ನಾನ್ ಸೆನ್ಸ್ ಕಾರ್ತಿಕ್. ಲಕ್ಷ್ಮಿ ಅಂದ್ರೆ ದುಡ್ಡು, ಐಶ್ವರ್ಯ, ವೆಲ್ತ್. ಅದಕ್ಕೆ ಮನುಷ್ಯರ ರೂಪ, ದೇವರ ರೂಪ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಅಕ್ಕ ತಮ್ಮ ಒಂದೇ ನಾಣ್ಯದ ಎರಡು ಮುಖಗಳಂತಿದ್ದೀರಿ. ಒಂದಿದ್ದ ಹಾಗೆ ಇನ್ನೊಂದಿಲ್ಲ. ನೀನ್ ಹೇಳಿದ್ದು ಸರಿಯಾಗಿದೆಯಮ್ಮ. ಲಕ್ಷ್ಮಿ ಅಂದ್ರೆ ಐಶ್ವರ್ಯ. ಆದ್ರೆ ಅಷ್ಟಕ್ಕೆ ಲಕ್ಷ್ಮಿಯ ವ್ಯಾಖ್ಯಾನವನ್ನ ಸೀಮಿತಗೊಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಲಕ್ಷ್ಮಿ ಅಂದ್ರೆ ನೆಮ್ಮದಿ, ಪ್ರೀತಿ ಕೂಡ ಹೌದು. ಆದ್ರೆ ಕೆಲವೊಬ್ರು ದುಡ್ಡಿಂದಾನೇ ನೆಮ್ಮದಿ ಇರಲ್ಲ ಅಂತ ಹೇಳ್ತಾರಲ್ಲ ಗುರುಗಳೇ. ಅತಿ ಆದ್ರೆ ಅಮೃತ ಹೇಗ್ ವಿಷ ಆಗುತ್ತೋ ಹಾಗೆ ಕಮ್ಮಿ ಆದ್ರೂ ವಿಷ ಆಗುತ್ತೆ. ಆಗ ಅದು ಮನುಷ್ಯನ ನೆಮ್ಮದಿ ಕೆಡಿಸುತ್ತೆ. ಮನುಷ್ಯನ ಜೀವನಕ್ಕೆ ಬೇಕಾಗುವಷ್ಟು ಹಣ, ಗುಣ, ಮೌಲ್ಯ ಇರಬೇಕು ನಿಜ. ಆದ್ರೆ ಅದರ ಸಮತೋಲನ ಬಹಳ ಮುಖ್ಯ. ಒಂದ್ಸಾರಿ ಒಂದು ಹೆಂಗಸು ಮನೆಯಿಂದ ಆಚೆ ಹೋದಾಗ ಅಲ್ಲಿ ಮೂವರು ಮುದುಕರು ಕೂತಿದ್ರಂತೆ. ಅವರು ನೋಡೋಕೆ ಮೇಧಾವಿಗಳ ತರ ಕಾಣ್ತಿದ್ರಂತೆ. ಹಿರಿಯರಾಗಿದ್ರಿಂದ ಆ ಹೆಂಗಸು ಅವ್ರನ್ನ ಮಾತಾಡಿಸಿ ಪರಿಚಯ ಕೇಳಿದ್ಲಂತೆ. ಅದಕ್ಕ ಮೂವರು ತಾನು ಪ್ರೀತಿ, ತಾನು ಆರೋಗ್ಯ, ತಾನು ಐಶ್ವರ್ಯ ಅಂತ ಪರಿಚಯ ಮಾಡ್ಕೊಂಡ್ರಂತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.